ಇನ್ನೊಂದೇನಪ್ಪ ಅಂದರೆ ನಾವು ಇವಾಗ ಹೋಗೋ ರೂಟ್ ಬಂದು ನಾರ್ಮಲಾಗಿ ನಾವು ಬಂದ್ವಲ್ಲ ಬಾಂಬೆ ಮೇಲೆ ಆ ರೂಟಲ್ಲಿ ಬರಲ್ಲ. ಆ ಚೀಟಿ ತೋರಿಸಪ್ಪ, ಅದು ಚೀಟಿ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೊಟ್ಟರೆ 10,000 ಡೀಸೆಲ್ ಕೊಡ್ತಾರೆ. 245 ಲೀಟ್ರ್ ಟೋಟಲ್ ಡೀಸೆಲ್ ಹಿಡ್ಸೈತೆ ನಮ್ಮ ಗಾಡೀಲಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಏ ಘಾಟಿ ಅಲ್ಲ ಕಣ ಇದು, ಲೇ ಇದೇನೋ ಬೇರೆದು ಇದು. ನಾಳೆ ಒಂದು ಇವತ್ತಂತೂ ಬರ 5 ಅವರ್ಗೆ 250 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀವಿ. ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದ ಸುತ್ತಿಗೆ ಅಂದರೆ ರಾತ್ರಿ ಒಂದು ಫ್ರೆಂಡ್ಸ್ ಫೈನಲ್ ಆಗಿ ಎಲ್ಲ ಇಲ್ಲ, ಇದೆಲ್ಲ ಕಂಪ್ಲೀಟ್ ಆಯಿತು ಕೆಲಸ. ಅಂದರೆ ನಾವು ನೈಟು ಇಲ್ಲಿಗೆ ಬಂದು ಮಲಗಿದ್ವಿ, ಮತ್ತು ಬೆಳಗ್ಗೆ ಎದ್ದಾಳಿದ್ದೆ ನಾವು ಲೇಟಾಗಾಯಿತು. ಅಡುಗೆ ಗಿಡಿಗೆ ಏನೂ ಮಾಡಿಲ್ಲ, ಎದ್ದಿದ್ದೆ 9 ಗಂಟೆಗೆ. 9 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಆಫೀಸ್ ಹತ್ರ ಕೂತ್ಕೊಂಡು ಬೆಳಗ್ಗೆಯಿಂದ ಇಲ್ಲಿ ಸಂಜೆ ಇವಾಗ 6:30 ಆಗಕ್ಕೆ ಬಂದೈತೆ. 6:30 ವೇಟ್ ಮಾಡಿ 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 ಸಾಕಾಗೋಯ್ತು, ಯಾವುದೇ ರೀತಿ ಪಾರ್ಟ್ ಲೋಡ್ ಬರಲಿಲ್ಲ ನಮಗೆ. ಬಂದರೂ ಒಂದು ವೆಯ್ಟ್ ಜಾಸ್ತಿ ಇರೋಬೋದು, 4 ಟನ್ ಇರೋದು, 3 ಟನ್ ಇರೋದು, ಆ ಥರ ಬಂದವು. ಹಂಗಾಗಿ ಅಷ್ಟು ಹಾಕೊಂಡಾದ್ರೆ ಓವರ್ ಲೋಡ್ ಆಗುತ್ತೆ ಅಂತ ಬೇಡ ಅಂತ ಇವಾಗ ಫೈನಲಾಗಿ ಇಷ್ಟಕ್ಕೆ ಹೊರಡ್ತಾ ಇದ್ದೀವಿ. ಇದು ಸ್ವಲ್ಪ ಬಾಡಿಗೆನೂ ಕಡಿಮೆನೇ ಆಗೋಯಿತು, ಲಾಸ್ ಈ ಟ್ರಿಪ್ ನಮಗೂ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಈ ಲೋಡ್ ಮಾಡಬಾರ್ದಿತ್ತು, ಬೇರೆ ಏನಾದರೂ ಲೋಡ್ ಮಾಡಿದರೆ ಅದ್ರ ಜೊತೆ ಪಾರ್ಟ್ ಲೋಡ್ ಹಾಕ್ಬೇಕಿತ್ತು. ಈ ಮಿಷಿನ್ನು ಬಾಕ್ಸ್ ಮಾಡಿಲ್ಲ, ಬರೀ ಮಿಷಿನ್ಗಳು ಇಟ್ಟಿರೋದ್ರಿಂದ ಅದ್ರ ಮೇಲೆ ಏನು ಲೋಡ್ ಹಾಕೋಕ್ಕಾಗ್ತಾಯಿಲ್ಲ, ಅದೇ ಸಮಸ್ಯೆ. ಕಾರ್ಟೂನ್ ಬಾಕ್ಸ್ ಮಾತ್ರ ಹಾಕಬೇಕು, ಅಕಸ್ಮಾತ್ ಬೇರೆ ಏನಾಗಿದ್ರೆ ಪಕ್ಕ ಲೋಡ್ ಆಗೋದು. ಏನು ಮಾಡೋಕ್ಕಾಗಲ್ಲ, ಈ ಥರ ಒಂದೊಂದು ಸರಿ ಆಗ್ತಾನೇ ಇರುತ್ತೆ. ಇವಾಗ ಇಷ್ಟಕ್ಕೆ ಹೋಗಬೇಕು, ಆದಷ್ಟು ಬೇಗ ಹೋಗಿ ಖಾಲಿ ಮಾಡಿ ಎಷ್ಟು ಉಳಿಯುತ್ತೋ ಏನು ಕತೆ ನೋಡ್ಕೊಳೋಣ ಅಂತ ಮುಂದಕ್ಕೆ. ಇವಾಗ ಫೈನಲಾಗಿ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಣ. ಇನ್ನೊಂದೇನಪ್ಪ ಅಂದರೆ ನಾವು ಇವಾಗ ಹೋಗೋ ರೂಟ್ ಬಂದು ನಾರ್ಮಲಾಗಿ ನಾವು ಬಂದ್ವಲ್ಲ ಬಾಂಬೆ ಮೇಲೆ ಆ ರೂಟಲ್ಲಿ ಬರಲ್ಲ, ಆ ರೂಟಲ್ಲಿ ಹೋಗಲ್ಲ. ಇವಾಗ ನಾವು ಇವಾಗ ಹೋಗೋ ರೂಟೇ ಬೇರೆ, ಇಲ್ಲಿಂದ ನಾಸಿಕ್ ಹೋಗ್ತೀವಿ, ನಾಸಿಕಿಂದ ನಗರ್ ಹೋಗ್ತೀವಿ, ಅಹಮದ್ನಗರು, ಅಹಮದ್ನಗರಿಂದ ಸೀದಾ ಪಂಡ್ರಾಪುರ, ಪಂಡ್ರಾಪುರದಿಂದ ಬಿಜಾಪುರ ಟಚ್ ಆಗ್ತೀವಿ. ಈ ಅಡ್ಡ ಶಾರ್ಟ್ಕಟ್ಟಲ್ಲಿ ಬರ್ತೀವಿ ಒಂಥರ, ಸಿಂಗಲ್ ರೋಡ್ ಆದ್ರೂ ಸೊ ನಮಗೆ ಶಾರ್ಟ್ಕಟ್ ಆಗುತ್ತೆ, ಮತ್ತು ಖರ್ಚು ಕೂಡ ಕಮ್ಮಿ ಬರುತ್ತೆ ಟೋಲ್ದು. ಹಂಗಾಗಿ ಈ ರೂಟಲ್ಲಿ ಬರೋಣ ಅಂತ ಈ ರೂಟ್ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಇವಾಗ ಫಸ್ಟು ಇಲ್ಲಿಂದ ಬಿಡೋಣ, ಯಾವ್ಯಾವ ರೂಟಲ್ಲಿ ಹೋಗ್ತೀವಿ, ಏನೇನು ಕತೆ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಇಲ್ಲಿಂದ ಸುಮಾರು ಚೆನ್ನೈ 1,800 ಕಿಲೋಮೀಟ್ರ್ ಆಗುತ್ತೆ, ಹೆಚ್ಚು ಕಮ್ಮಿ 3-4 ದಿನ ಬೇಕು ಹೋಗಿ ರೀಚ್ ಆಗೋಕ್ಕೆ. ಅಷ್ಟರಲ್ಲಿ ನಮ್ಮ ಅಣ್ಣತಮ್ಮ ನವೀನನು ಆಗಲೇ ಮನೆಗೆ ಹೋಗ್ತೀನಿ ಅಂತ ಇದ್ದಾನೆ, ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡೋಣ. ಒಂದೇನೋ ಮನೆಗೆ ಹೋಗೋದಾದರೆ ಮೈಸೂರು ಒಂದು ಬೆಂಗಳೂರಲ್ಲಿ ಬಿಟ್ಬಿಟ್ಟು ಹೋಗೋಣ, ಇಲ್ಲಾಂದರೆ ಡೈರೆಕ್ಟಾಗಿ ಕರ್ಕೊಂಡು ಹೋಗೋಣ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಬೇಕಂತೆ, ಹಂಗಾಗಿ ನೋಡೋಣ ಬನ್ನಿ ಹೆಂಗಾಗುತ್ತೋ ಹಂಗೆ ಮಾಡೋಣ. ಫಸ್ಟ್ ಇಲ್ಲಿಂದ ಬಿಡೋಣ, ನಮ್ಮ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ, ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಅವ್ರು 10,000 ಕಾರ್ಡ್ ಕೊಟ್ಟಿದ್ದಾರೆ. ಚೀಟಿ ತೋರಿಸಪ್ಪ, ಅದು ಚೀಟಿ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೊಟ್ಟರೆ 10,000 ಡೀಸೆಲ್ ಕೊಡ್ತಾರೆ, ಆಮೇಲೆ ನಮ್ಮ ಅಡ್ವಾನ್ಸಲ್ಲಿ ಕಟ್ ಮಾಡಿಬಿಟ್ಟು ಉಳಿದಿರೋದು ಅಮೌಂಟ್ ಕೊಡ್ತಾರೆ. ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಬಿಡೋದು. ಇನ್ನು ಉಳಿದಿದ್ದು ಅಂದರೆ ಫುಲ್ ಟ್ಯಾಂಕ್ ಮಾಡಿಸ್ತೀವಿ, 10,000 ಅವರು ನಮ್ಮ ಟ್ರಾನ್ಸ್ಪೋರ್ಟರ್ ಹತ್ರ ಕಟ್ ಮಾಡ್ಕೊತಾರೆ. ಇನ್ನು ಉಳಿದಿರೋದನ್ನ ನಾವು ಕ್ಯಾಶ್ ಕೊಟ್ಬಿಟ್ಟು ಇಲ್ಲ ಫೋನ್ಪೇ ಮಾಡಿ ಹೋಗಬೇಕು. ನೋಡಿ ಫುಲ್ ಆಗ್ತಾ ಇದೆ ಗಾಡಿ. ಲೀಟ್ರ್ ಡೀಸೆಲ್ ಹಿಡ್ಸೈತೆ, 12,350 ರೂಪಾಯಿದು ಫುಲ್ ಆಯಿತು, ಈಗ ಹಾಕಿದ್ದೀವಿ. ನೋಡೋಣ ಮೈಲೇಜ್ ಎಷ್ಟು ಬಂದೈತೆ ಅಂತ ಚೆಕ್ ಮಾಡೋಣ. ಇವಾಗ ಗೊತ್ತಾಗುತ್ತೆ ಬೆಂಗಳೂರಿಂದ ಅಹಮದಾಬಾದ್ವರೆಗೂ ಆ್ಯಕ್ಚುಲಾಗಿ ಮೈಲೇಜ್ ಎಷ್ಟು ಬಂದೈತೆ ಅಂತ ಇವಾಗ ಪಕ್ಕ ಗೊತ್ತಾಗುತ್ತೆ. ನೋಡೋಣ ಬನ್ನಿ ಒಳಗೆ ಹೋಗಿ. ಸ್ನೇಹಿತರೆ ಫೈನಲ್ ಆಗಿ ಇವಾಗ ನಾವು ಟೋಟಲಾಗಿ ಹಾಕ್ಸಿದ್ರೆ ಡೀಸೆಲ್ಲು ಕಿಲೋಮೀಟ್ರು ನೋಡೋಣ. ಕಿಲೋಮೀಟ್ರ್ ಬಂದು ಕೊಡಿ ಮೊಬೈಲ್ ನೋಡಿ ತೋರಿಸೋಣ. ನೋಡಿ 1,629 ಕಿಲೋಮೀಟ್ರ್, 30 ಕಿಲೋಮೀಟ್ರ್ ಲೆಕ್ಕ 1,630 ಕಿಲೋಮೀಟ್ರ್ ಗಾಡಿ ಓಡೈತೆ. 1,630 ಕಿಲೋಮೀಟ್ರ್ ಗಾಡಿ ಓಡೈತೆ. ಇವಾಗ ನಾವು ಡೀಸೆಲ್ ಹಾಕ್ಸಿರೋದು ಬಂದು ನೆಲಮಂಗಲ ನಮಗೆ ಫುಲ್ ಟ್ಯಾಂಕ್ ಇತ್ತು, ಇವಾಗ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ. ಈ ಡೀಸೆಲ್ ಲೆಕ್ಕ ಹಾಕಿದ್ರೆ ಕನ್ಫರ್ಮಾಗಿ ಗೊತ್ತಾಗುತ್ತೆ. ಎಷ್ಟು ಲೀಟ್ರಲ್ಲಿ 134 ಲೀಟ್ರು ಪ್ಲಸ್ 32 ಲೀಟ್ರು ಇದರಲ್ಲಿ ಹಾಕ್ಸಿದ್ದು ಎಕ್ಸ್ಪ್ರೆಸ್ ವೇನಲ್ಲಿ. ಅದಾದಮೇಲೆ ಎಷ್ಟು ಅಲ್ಲಿ 79 ಲೀಟ್ರು ಕರ್ನಾಟಕ ಬಾರ್ಡ್ರಲ್ಲಿ ಹಾಕ್ಸಿದ್ದು. 245 ಲೀಟ್ರು ಟೋಟಲ್ ಡೀಸೆಲ್ ಹಿಡ್ಸೈತೆ ನಮ್ಮ ಗಾಡೀಲಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಅಲ್ಲಿಗೆ 1,629 ಕಿಲೋಮೀಟ್ರು ಡಿವೈಡೆಡ್ ಬೈ 245 ಲೀಟ್ರ್ ಅಂದರೆ ನೋಡಿ
6.64 ಮೈಲೇಜ್ ಬಂದೈತೆ ನಮ್ಮ ಗಾಡಿ ಬೆಂಗಳೂರಿಂದ ಅಹಮದಾಬಾದ್ಗೆ 6.64. ಇಷ್ಟು ಮೈಲೇಜ್ ಬಂದೈತೆ ನಮ್ಮ ಗಾಡಿ ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಇದು ಬೆಂಗಳೂರಿಂದ ಅಹಮದಾಬಾದ್ಗೆ. ಯಾಕಂದರೆ ನಮ್ಮ ಇಲ್ಲಿಗೆ ಬಂದ ಕಮ್ಮಿನೇ ಇತ್ತು ಗುರು. ಬೆಂಗಳೂರು ಅಹಮದಾಬಾದ್ ಸಿಟಿಲೇ ಹೆಚ್ಚು ಕಡಿಮೆ ನಾವು 130 ಕಿಲೋಮೀಟ್ರ್ ರೌಂಡ್ ಹೊಡ್ಕೊಂಡು ಇಲ್ಲೇ ಓಡಾಡಿದ್ದೀವಿ. ಯಾಕಪ್ಪ ಅಂದರೆ ಮನೆ ಸಾಮಾನು ಬೈಕು ಎಲ್ಲ ಖಾಲಿ ಮಾಡಿದ್ದಿತ್ತಲ್ವ, ಅದ್ರ ಸಲುವಾಗಿ ಇಷ್ಟೊಂದು ನಮಗೆ ಎಫೆಕ್ಟ್ ಆಗಿದ್ದು. ಈ ಗಾಡಿನೇ ಕಟ್ಟಾಗಲ್ವಲ್ಲ ಗುರು, ನೋಡು ಕಟ್ಟಾಗದ್ಬಿಡು. ನಾ ಇವಾಗ ಸರ್ವಿಸ್ ರೋಡಲ್ಲಿ ಹೋಗಿ ಆ ಕಡೆ ಹೋಗ್ಬಿಟ್ಟು ರೈಟ್ಗೆ ಹೋಗಿ ಎಕ್ಸ್ಪ್ರೆಸ್ ವೇಗ ಹತ್ಕೊಬೇಕು. ಮಾಮೂಲಿ ನಾವು ಬಂದ್ವಲ್ಲ ಅದೇ ಎಕ್ಸ್ಪ್ರೆಸ್ ವೇನಲ್ಲೇ ಹೋಗ್ಬೇಕು ಇವಾಗ. ನೋಡಿ ನಮ್ಮ ಗಾಡಿ ಮೈಲೇಜ್ ಎಷ್ಟು ಅಂತ ಎಲ್ಲರೂ ಕೇಳ್ತಾ ಇರ್ತಿರಲ್ಲ, ಇಷ್ಟು ಕರೆಕ್ಟಾಗಿ ಮೈಲೇಜ್ ಬರುತ್ತೆ. ಅಂದರೆ ಪಾಸಿಂಗ್ ಲೋಡು 50-50 ಹೊಡೆದ್ರೆ ಇಷ್ಟು ಬರುತ್ತೆ. ನಾವು ಓವರ್ ಲೋಡ್ ಹೊಡಿತೀವಿ, ಲೋಕಲ್ ಹೊಡಿತೀವಿ ಅಂದರೆ ಅಷ್ಟೊಂದು ಬರೋಲ್ಲ, 5-5.5 ಬಂದರೆ ಹೆಚ್ಚಾಗೋಯ್ತು. ನಾನು ಅದಕ್ಕೆ ಯಾರು ಕೇಳಿದ್ರು 5-6 ಅಂತ ಮೈಲೇಜ್ ಹೇಳ್ತಾ ಇದ್ದಿದ್ದು. ಇವಾಗ ಟಾಪ್ ಆ್ಯಂಡ್ ಟಾಪ್ ಹೈವೇಗೆ ಬರ್ತೀವಿ, ಮತ್ತು ಟನ್ನೇಜ್ ಕೂಡ ಕಮ್ಮಿ ಇತ್ತು ಬರಬೇಕಾದ್ರೆ, 9 ಟನ್ ಇತ್ತು. ಹಂಗಾಗಿ ಸ್ವಲ್ಪ ಮೈಲೇಜ್ ಬಂದೈತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ಹೊರಡೋಣ, ಇನ್ನೇನೋ ಕಿತಾಪತಿ ಆಗೈತೆ. ಕಾರ್ಗೂ ಯಾರೋ ಬೈಕ್ ಅಡ್ಡಾಡಿನ ಸರಲ್ಲಪ್ಪ. ಕಾರ್ಗೂ ಲಾರಿಗೂ ಸ್ವಲ್ಪ ಟಚ್ ಆಗೈತೆ, ಅದಕ್ಕೆ ಇಷ್ಟೊಂದು ದೊಡ್ಡ ಜಗಳ ಮಾಡ್ತಾವ್ರು. ಸ್ವಲ್ಪ ಹಿಂಗೆ ಸ್ಕ್ರ್ಯಾಚ್ ಆಗೈತೆ ಕಾರ್ ಅಷ್ಟೇ. ಏನೊಂದು 500 ರೂಪಾಯಿ ಖರ್ಚು ಬರ್ತದೆ ಡೆಂಟ್ ತಗಸ್ಬಿಟ್ಟು ಪೇಂಟ್ ಹೊಡ್ಸೋಕ್ಕೆ ಸುಮ್ಮನೆ ಹಿಂಗೆ ಮೇಲ್ಗಡೆ ಅಂದರೆ. ಅದಕ್ಕೇನು ಹೊರಗಡೆ ಗಾಡಿಗಳು ಕಂಡ್ರೆ ಸಾಕು ಗುರು, ಜಗಳ ಮಾಡ್ಕೊಂಡು ಬೇಕು ಅಂತ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾರೆ ಎಲ್ಲರೂ ಜನ. ಎಷ್ಟು ಜನ ಗುಂಪಾಗಿದ್ರು ನೋಡಿದ್ರಲ್ಲ ನೀವೇ. ಅದಕ್ಕೆ ಹೊರಗಡೆ ಹೋದಾಗ ಸ್ವಲ್ಪ ಆದಷ್ಟು ಹುಷಾರಾಗಿರಬೇಕು. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಘಾಟಿ ಅಂತ ಒಂದು ಐಟಮ್ ಸಿಗುತ್ತೆ. ಬೆಳಗ್ಗೆ ಹೊತ್ತು ಜಾಸ್ತಿ ಇಲ್ಲಿ ಟಿಫನ್ಗೆ ಅದೇ ತಿನ್ನೋದು. ಇಲ್ಲಿ ಇಲ್ಲಿ ಮುಂದೆ ಸಿಗುತ್ತೆ ಅದು, ನಾವು ತರಿಸ್ಕೊಂಡು ತಿನ್ನೋಣ ಇವಾಗ. ಬನ್ನಿ ಹೋಗಪ್ಪ ತಗೊಂಬ ಪಾರ್ಸೆಲ್. ಏನು ಎಷ್ಟೊಂದು ತಗೊಂಬಂದೆ, ಎಷ್ಟು ಕೊಟ್ಟರು? 30 ರೂಪಾಯಿಗೆ. ಇಷ್ಟೊಂದಾ? ಘಾಟಿಯಾ ಕವರ್ ಆಗೈತಿ ನನಗೆ. ಏ ಘಾಟಿ ಅಲ್ಲ ಕಣ ಇದು, ಲೇ ಇದೇನೋ ಬೇರೆ ಇದು. ಅದು ಬೇರೆನಿರ್ಲಿಲ್ಲ, ಇದೇನೆ ನಾವು ಅವಾಗ ಬರ್ಬೇಕಾದ್ರೆ ಒಂಥರ ಇರೋವಪ್ಪ. ಟೇಸ್ಟ್ ಹಿಂಗೇನೆ ನಾವು ತಂದು ಘಾಟೆ ತಿನ್ಬೇಕಾದ್ರೆ ಹಿಂಗೆ ಇತ್ತು ಟೇಸ್ಟು. ಬಟ್ ಅದು ದಪ್ಪ ಇರೋದು. ಅಷ್ಟು ಕೋಲ್ಡ್ ಐತೆ ಅದು, ಪಾನಿ ಇದ್ದಂಗೆ ಐತಲ್ಲ ಅದು. ಪಾನಿ ಎಲ್ಲ ಅದೇನೋ ಮಸಾಲೆ ಥರ ಐತೆ. ಎರಡು ಗೋರ್ ಕೊಟ್ಟಾರ ಅದಕ್ಕೆ ಹಾಕ್ತು, ಒಂದು ಗೋರ್ ಹಾಕ್ತು. ಇವನ್ನ ಘಾಟಿ ಅಲ್ಲ ಇದು, ಘಾಟಿ ಅಂದರೆ ಸ್ವಲ್ಪ ದಪ್ಪ ಇರೋದು. ಇದು ನಮ್ಮ ಕಡೆ ಪಾಪಡ್ ಅಂತಂದು ಬರುತ್ತಲ್ಲ, ಈ ಹುಬ್ಳಿ ಬೆಳಗಾಂ ಸೈಡವ್ರಿಗೆಲ್ಲ ಗೊತ್ತಿರುತ್ತೆ ಪಾಪಡ್ ಆ ಥರ ಇರುತ್ತೆ. ಬಟ್ ಇದೇನೋ ಗೊತ್ತಿಲ್ಲ ನನಗೆ. ನಾನು ಘಾಟಿ ಇದು ನೋಡಿಬಿಟ್ಟು ದೂರದಿಂದ ಹಂಗೆ ಕಾಣಿಸ್ತು, ಅದಕ್ಕೆ ಕಳಿಸುತ್ತೆ ಅಮ್ಮ ಅಂತ. ಬಟ್ ಇದು ಚೆನ್ನಾಗೈತೆ. ಹೌದಾ? ಏನೋ ಒಟ್ಟು ಚೆನ್ನಾಗೈತೆ ಗುರು, ತಿನ್ಬೋದು. ನಮಗೆ ನೈಟ್ ಹೊತ್ತು ಡ್ರೈವಿಂಗಲ್ಲಿ ನಿದ್ದೆ ಬಂದಾಗ ಇವನ್ನೆಲ್ಲ ತಿಂದರೆ ಒಳ್ಳೇದು. ಒಳ್ಳೇದು ಆರೋಗ್ಯ ಕೆಟ್ಟದ್ದೇ ಗೊತ್ತು, ಬಟ್ ನಿದ್ದೆ ಕಂಟ್ರೋಲ್ ಮಾಡೋಕ್ಕೆ ಇದು ಒಳ್ಳೇದು. ಆರಾಮಾಗಿ ನಿದ್ದೆಗೆ ಕಂಟ್ರೋಲ್ ಮಾಡ್ಬೋದು ಇಂಥವೆಲ್ಲ ತಿನ್ಕೊಂಡು ಹೋದ್ರೆ ಜಂಕ್ ಫುಡ್ನ. ಬನ್ನಿ ಇವಾಗ ಹೊರಡೋಣ, ತಿನ್ಕೊಂತ ಹೋಗೋಣ. ಫೈನಲಿ ಸ್ನೇಹಿತರೆ ಎಕ್ಸ್ಪ್ರೆಸ್ ವೇ ಎಂಟ್ರಿ ಆದ್ವಿ ನೋಡಿ, ಎಕ್ಸ್ಪ್ರೆಸ್ ವೇಗೆ ಬಂದಿದ್ದೀವಿ. ಇನ್ನೊಂದು 2,000 ರೂಪಾಯಿ ರೀಚಾರ್ಜ್ ಹಂಗೆ ಐತೆ ನಾನು ಆ ಕಡೆಯಿಂದ ಬರ್ತಾ ಮಾಡಿರೋದು. ಇನ್ನೇನು ನಡೆಯುತ್ತೆ, ಏನು ಖಾಲಿ ಆಗಿರಲ್ಲ, ಆರಾಮಾಗಿ 2,000 ಅಂದರೆ ಬರೋಡ ಎಲ್ಲ ಪಾಸ್ ಮಾಡಿಬಿಟ್ಟು ಮುಂದೆ ಎಲ್ಲನ ರೀಚಾರ್ಜ್ ಮಾಡೋಣಂತೆ. ಇಲ್ಲಂತೂ ರಿಂಗ್ ರೋಡಾಗೆ ಕಾರು ರೂಮ್ ಬೈಕ್ ಅವ್ರ ಮೇಲೆ ಬರ್ತಾರಂದರೆ ಅಬ್ಬಬ್ಬಬ್ಬಾ, ಏನು ಗುರು ಭಾರಿ ರ್ಯಾಶ್ ಡ್ರೈವಿಂಗ್ ಅಪ್ಪ ಗುಜರಾತಾಗೆ. ಹೆಚ್ಚು ಕಡಿಮೆ ನಾನು ಬೆಂಗಳೂರಾಗೆ ಮಾತ್ರ ಹಂಗೆ ಅಡ್ಡ ಬರ್ತಾರೆ ಅಂದ್ಕೊಂಡಿದ್ದೆ, ಅದಕ್ಕಿಂತ 10 ರಷ್ಟು ಬರ್ತಾರೆ ಗುರು ಈ ಕಡೆ ಎಲ್ಲ. ಪೊಲೀಸರು ಮುಂದೆನೇ ಅಡ್ಡ ಬರ್ತಾರೆ, ಪೊಲೀಸರು ಇರೋದೇ ವೇಸ್ಟ್ ಇಲ್ಲಿ. ಏನು ಕಡ್ಡ ಆಗ್ತಾವ್ರ ಗಾಡಿನ? ಎಷ್ಟೊಂದು ಗಾಡಿ ನಿಂತಾವೆ. ಏನಕ್ಕೆ ಎಷ್ಟೊಂದು ಗಾಡಿ ನಿಂತೀವಿ ಇಲ್ಲಿ? ಅಯ್ಯಬೇಕು ಅದು. ಎಕ್ಸ್ಪ್ರೆಸ್ ವೇ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಗಾಡಿ ಸೈಡಿಗೆ ಹಾಕಿದ್ದೀವಿ ಸುಮ್ಮನೆ, ಟೀ ಕುಡ್ದೋಗೋಣ ಅಂತ. ಇಲ್ಲೆಲ್ಲ ಹೋಟ್ಲುಗಳಿದ್ದಾವೆ, ಇಲ್ಲೆಲ್ಲ ಟೀ ಕುಡ್ಕೊಂಬಂದ್ವಿ. ಇವಾಗ ಇಲ್ಲಿಂದ ಹೊರಡಬೇಕು. ಈ ರೋಡ್ ಏನು ಅಷ್ಟೇನು ತೋರ್ಸೋಕೆ ಹೋಗಲಿಲ್ಲ ಗುರು, ಯಾಕಂದರೆ ಬರ್ತಾ ತೋರಿಸಿದ್ವಲ್ಲ. ಹಂಗಾಗಿ
ಇದನ್ನೇನು ಅಷ್ಟು ಡೀಟೇಲ್ಸ್ ಆಗಿ ಏನು ತೋರ್ಸಕ್ಕೆ ಹೋಗ್ಲಿಲ್ಲ, ಬನ್ನಿ ಇಲ್ಲಿಂದ ಇವಾಗ ಹೊರಡೋಣ. ನಾವು ಇಲ್ಲಿಂದ ಎಕ್ಸಿಟ್ಟು ಇವಾಗ ಆಗೋದು ಬಂದು ಎಜಿಕಮಿಸಿ, ಅದೇನೋ ಅದ್ಯಾವುದೋ ಊರು ಬರುತ್ತೆ, ಹೆಸರು ಮರ್ತೋಯ್ತು ನನಗೆ. ಅಲ್ಲೋಗಿ ಎಕ್ಸಿಟ್ ಆಗಬೇಕು. ನಾಸಿಕ್ ರೋಡ್ಗೆ ಎಕ್ಸಿಟ್ ಆದಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇದೆಲ್ಲ ತೋರಿಸಿರೋ ರೋಡ್ ಬರಬೇಕಾದ್ರೆ. ಸ್ನೇಹಿತರೆ, ಇಲ್ಲೊಂದು ಹೋಟ್ಲ್ ಹತ್ರ ಬಂದ್ವಿ ಫೈನಲ್ಲಾಗಿ. ಕಂಟಿನ್ಯೂ ಆಗಿ 259 ಕಿಲೋಮೀಟರ್ ಡ್ರೈವ್ ಮಾಡಿರೋದು ಅಲ್ಲಿ ಸ್ಟಾರ್ಟ್ ಮಾಡಿದಾಗಿಂದ ಗಾಡಿ. ಇವತ್ತು ಟೈಮ್ ಬಂದು ನೋಡಿ 259, 12 ಗಂಟೆ ಆಯಿತು. 5 ಅವರ್ ಅಂದ್ಕೊಳ್ಳಿ, 7 ಗಂಟೆಗೆ ಅಲ್ಲಿ ಬಿಟ್ಟಿದ್ದೆ ಹೆಚ್ಚು ಕಡಿಮೆ. 5 ಅವರ್ ಡ್ರೈವ್ ಮಾಡಿಕೊಂಡು 260 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಇವಾಗ ಇಲ್ಲಿ ಮಲಗಬೇಕು. ಯಾಕಪ್ಪ ಮಲಗಬೇಕು ಅಂದರೆ, ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ರೆ ನಾಳೆ ಹಗಲೆಲ್ಲ ಮಹಾರಾಷ್ಟ್ರ ಪಾಸ್ ಮಾಡಿಬಿಟ್ಟು ನಾಳೆ ನೈಟ್ ಎಷ್ಟೊತ್ತಿಗೆ ಎಷ್ಟೊತ್ತಿದ್ರು ಕರ್ನಾಟಕ ಬಾರ್ಡ್ರಿಗೆ ಹೋಗಿ ರೀಚ್ ಮಾಡ್ಬೋದು. ನಮ್ಮ ಹುಡುಗ ನವೀನನ್ನು ಮಲ್ಕೊಂಬಿಟ್ಟಿದ್ದೆ ಇಷ್ಟೊತ್ತು, ಇವಾಗ ಎದ್ದಿದ್ದಾನೆ, ಹಂಗಾಗಿ ಬರ್ತೇನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಹೋಗಿದ್ರೋಡೆ ಅಲ್ವಾ ಇನ್ನೇನು ತೋರಿಸೋದು ಅಂತ. ಅದರಲ್ಲಿ ಕತ್ತಲಲ್ಲಿ ಹೆವಿ ಗಾಡಿಗಳು, ಗುರು ಹೆವಿ ಅಂದರೆ ಹೆವಿ ಗಾಡಿಗಳು. ಇಲ್ಲೊಂದು ಹೋಟ್ಲ್ ಹತ್ರ ಬಂದು ನಿಲ್ಸಿದ್ದೀವಿ. ಯಾವ ಹೋಟ್ಲು ಹೆಸರು ಗೊತ್ತಿಲ್ಲ. ಬಾಜಿ ಹಾಂ, 5-6 ಬಜೆ, 5 ಬಜೆ, 6 ಬಜೆ. ಐಸಾ ಕ್ಯಾ ಹಾಂ, 5 ಬಜೆಗೆ ಊಟ ಅವನ. ಹಾಂ, 5 ಬಜೆ ಕಿದಾರ್ಕ ನಾ ಇದರ ಇಲ್ಲ, 6 ಬಜೆ ಕೂಜಾತ ಉಸ್ಕೋ ಬಾಜು ಮೇ. ಹಾಂ ಹಾಂ ಹಾಂ, ಠೀಕ್ ಹೆ 6 ಬಜೆಗೂ. ಹಾಂ ಠೀಕ್ ಹೆ, 6 ಬಜೆಗೂ ಊಟ ನಾ ಮೇರಕು, 6 ಬಜೆಗೂ ಊಟ ಮೇರಕು. ಸೆಕ್ಯೂರಿಟಿ ಹತ್ರ ಮಾತುಕತೆ ನಡೀತಾ ಇತ್ತು, ಎಷ್ಟೊತ್ತಿಗೆ ಹೋಗ್ತೀರಾ ಅಂತ ಕೇಳಿದ್ರು. ಹೆಚ್ಚು ಕಡಿಮೆ 6 ಗಂಟೆಗೆ ಎದ್ದೋಗ್ತೀವಿ ಅಂತ ಹೇಳಿದ್ವಿ, ಯಾಕಂದ್ರೆ ನಿದ್ದೆ ಆಗಬೇಕು, ನಾಳೆ ಹಗಲೆಲ್ಲ ಗಾಡಿ ಓಡಿಸ್ಬೇಕು. ಹಂಗಾಗಿ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿದ್ದೆ ಮಾಡಿಕೊಂಡು. 12 ಅಂದರೆ 6 ಅವರ್ ನಿದ್ದೆ ಆಗಿಬಿಡುತ್ತೆ ಇವಾಗ ನಮಗೆ ಕರೆಕ್ಟಾಗಿ. 5 ಗಂಟೆ ಆದರೆ ಬರೀ 5 ಅವರ್ ಆಗಿಬಿಡುತ್ತೆ. ಹಂಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿದ್ದೆ ಮಾಡಿಕೊಂಡು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಬಿಡಲಿಕ್ಕೆ ಟ್ರೈ ಮಾಡೋಣ ಬೆಳಿಗ್ಗೆ. ಫೈನಲಿ ಪಾರ್ಕಿಂಗ್ ಮಾಡಿದೀವಿ ಗುರು, ಸುತ್ತ ಗಾಡಿಗಳಿದ್ದಾವೆ. ಬಾಯ್ಜಿ 6 ಬಜೆಗೂ ಊಟ ಮೇರೆಗು. ಹಾಂ, ಪೈಸೆ ದೇನೆಗ ಶುಭ ದೇನೆಗ 6 ಬಜೆಗೂ ಜನೇಗ. ಹಾಂ ಹಾಂ, ಶುಭ ಊಟ ಈ ಟೈಮ್ ಬಿದ್ದೆ. ಠೀಕ್ ಠೀಕ್. ಹಾಂ 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 ಹಾಂ, ತೋಡ ಕೂಲ್ ಅನ್ನೋದು ಅಬ್ಬಿ ಗಾಡಿ ಚಲಕ್ಕೆ ಏನಾ 5 ಮಿನಿಟ್. ಸುಮಾರು ಜನ ಕೇಳ್ತೀರಾ ಗಾಡಿ ಜಾಸ್ತಿ ದೂರ ಓಡಿಸ್ಕೊಂಬಂದ್ಮೇಲೆ ಯಾಕೆ ಬೇಗ ಆಫ್ ಮಾಡಲ್ಲ ಅಂತ. ಅದಕ್ಕೇನಪ್ಪ ರೀಸನ್ ಅಂದರೆ, ಒಂಥರ ನಾವೇ ಆಗಲಿ ಜೋರಾಗಿ ಓಡೋಗ್ತೀವಲ್ಲ, ಅವಾಗ ಸುಸ್ತಾದಾಗ ಏನು ಮಾಡ್ತೀರಾ, ಸ್ವಲ್ಪ ರೆಸ್ಟ್ ತಗೊಂತೀರಾ. ಹಂಗೆ ಇದಕ್ಕೂ ಸ್ವಲ್ಪ ಜೋರಾಗಿ ಓಡ್ ಬಂದಿರುತ್ತೆ, ಸ್ವಲ್ಪ ರೆಸ್ಟ್ ಕೊಡಬೇಕು ಆಮೇಲೆ ಆಫ್ ಮಾಡಬೇಕು. ಅದೊಂಥರ ಡ್ರೈವರ್ಸ್ಗಳಿಗೆಲ್ಲ ಗೊತ್ತಿರುತ್ತೆ ಗಾಡಿ ಬಂದ ತಕ್ಷಣ ಆಫ್ ಮಾಡಬಾರ್ದು ಅಂತ. ಕೆಲವೊಬ್ರು ಡೀಸೆಲ್ ಉಳಿಸೋಕ್ಕೋಸ್ಕರ ಪಟ್ಟಂತ ಆಫ್ ಮಾಡಿಬಿಡ್ತಾರೆ, ಬಟ್ ಅದು ಮಾಡಬಾರ್ದು. ಸ್ವಲ್ಪ ಇಂಜಿನ್ನು ಒಂದು ಕಂಟ್ರೋಲಿಗೆ ಬರಬೇಕು, ಸೌಂಡ್ ಲೈಟಾಗಿ ಚೇಂಜ್ ಆಗಿಬಿಡುತ್ತೆ ಗಾಡಿ ನಿಲ್ಲಿಸಿದ ತಕ್ಷಣ. ರನ್ನಿಂಗಲ್ಲಿ ಬಂದಾಗ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಸೌಂಡು, ನಿಲ್ಲಿಸಿದಾಗ ಒಂದು 5-10 ನಿಮಿಷ ಬಿಟ್ಟಾಗ ಸ್ವಲ್ಪ ಸ್ಮೂತ್ ಆಗುತ್ತೆ, ಆಮೇಲೆ ಕೀ ಆಫ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ನೋಡೋಣ ಇವಾಗ ಹೋಗಿ ಏನೇನು ಸ್ವಲ್ಪ ಊಟ ಮಾಡ್ಕೊಂಬರ್ತೀವಿ. ಹೊಟ್ಟೆ ಅಂತೂ ದೇವ್ರಣಗೆ ಒಂದು ಸ್ವಲ್ಪ ಅನ್ನಿಸ್ತಿಲ್ಲ, ಮಧ್ಯಾಹ್ನ ಫುಲ್ ಮೀಲ್ಸ್ ತಿಂದ್ಬಿಟ್ಟಿದ್ವಿ, ಏನು ತಿಂತೀವಿ ಅನ್ನೋದೇ ಗೊತ್ತಿಲ್ಲ. ಹೋಗಿ ಒಂದೊಂದು ಹಾಫ್ ಆಫ್ ರೈಸ್ ತಿನ್ಕೊಂಬಂದು ಆರಾಮಾಗಿ ಮಲ್ಕೊತೀವಿ. ಬೆಳಗ್ಗೆ ಎದ್ದು ಇಲ್ಲಿಂದ ಬಿಡ್ತೀವಿ. ನಾಳೆ ಒಂದು ಇವತ್ತಂತೂ ಬರೀ 5 ಅವರ್ಗೆ 250 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀವಿ. ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದ ಅಷ್ಟೊತ್ತಿಗೆ ಅಂದರೆ ರಾತ್ರಿ ಒಂದು 11 ಗಂಟೆ ಅಷ್ಟೊತ್ತಿಗೆ ಬಿಜಾಪುರ ರೀಚ್ ಆಗೋ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಳಗ್ಗೆ ಎದ್ದೋಗೋಣ. ಮತ್ತು ಇಲ್ಲಿ ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಎಷ್ಟು ಚೆನ್ನಾಗಿದೆ. ಫುಲ್ಲು ಕೆಳಗಡೆ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ ಈ ಹೋಟ್ಲ್ ತುಂಬಾ ಸಖತ್ತಾಗಿದೆ. ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ನಿಂತಿದ್ದಾವೆ. 6 ಗಂಟೆಗೆ ಹೋಗೋ ಗಾಡಿಗಳೆಲ್ಲ ಒಂದು ಸೈಡ್ಗೆ, 5 ಗಂಟೆಗೆ ಹೋಗೋ ಗಾಡಿಗಳೆಲ್ಲ ಒಂದು ಸೈಡ್ಗೆ, ಮತ್ತು ಬೆಳಗ್ಗೆ 2 ಗಂಟೆ 3 ಗಂಟೆ ಗಾಡಿಗಳು ಹೋಗೋ ಗಾಡಿಗಳಿಗೆಲ್ಲ ಒಂದು ಸೈಡ್ಗೆ ನಿಲ್ಲಿಸಿದ್ದಾರೆ.